ನಮಸ್ಕಾರ ಅಮೋಗ್ ನ್ಯೂಸ್ ಗೆ ಸ್ವಾಗತ ನಾನು ಧನು ವಾರ್ತೆಗಳ ವಿವರ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪೀಣ್ಯ ಕೈಗಾರಿಕಾ ಪ್ರದೇಶದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ 5000 ಹೆಣ್ಣು ಮಕ್ಕಳಿಗೆ ಬಾಗಿನ ವಿತರಣಾ ಕಾರ್ಯಕ್ರಮಕ್ಕೆ ಕೇಂದ್ರ ಮಾಜಿ ಸಚಿವ ಸದಾನಂದ ಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಡಿವಿ ಸದಾನಂದ ಗೌಡ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗೌರಿ ಹಬ್ಬವನ್ನು ಆಚರಿಸಲಿ ಅಂತ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ನೀಡುವುದರ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಬ್ಬವನ್ನು ನಾವು ಮಾತ್ರ ಮಾಡದೆ ನಮ್ಮ ವಾರ್ಡ್ನ ಎಲ್ಲಾ ಜನರು ಮಾಡಬೇಕು ಎಂಬುದು ಇಲ್ಲಿನ ಕಾರ್ಪೊರೇಟರ್ ಆಶಯ ಮತ್ತೆ ಡ್ರಗ್ಸ್ ಮಾಫಿಯಾದಲ್ಲಿ ಯಾವ ರಾಜಕೀಯ ಮುಖಂಡರ ಕೈವಾಡವೂ ಸಹ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನಡೆಯುವುದಿಲ್ಲ ಯಾರೇ ಉಪ್ಪು ತಿಂದರೂ ನೀರು ಕುಡಿಯಲೇಬೇಕು ಅಂತ ಚಿತ್ರರಂಗದ ಡ್ರಗ್ಸ್ ಮಾಫಿಯಾ ಬಗ್ಗೆ ಕೇಂದ್ರ ಮಾಜಿ ಸಚಿವ ಸದಾನಂದ ಗೌಡ ಹೇಳಿದಿಷ್ಟು ಸಕಾಲದಲ್ಲಿ ಆಚರಣೆ ಮಾಡಲಿಕ್ಕೆ ಆಗದನ್ನ ಈ ಬಾರಿ ಮಾಡಬೇಕು ಅಂತ ಹೇಳುವಂತ ದೊಡ್ಡ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ದೇವೆ ಗಣೇಶ ಈ ಕೋವಿಡ್ ಅನ್ನು ದೂರ ಮಾಡಲಿ ಗೌರಿ ಆ ಮನೆಯ ತಾಯಂದಿರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ನಾನು ಆ ಗೌರಿ ಗಣೇಶರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದೊಂದು ಗಂಭೀರವಾದಂತ ವಿಚಾರ ಇವತ್ತು ನಮ್ಮ ಸರ್ಕಾರ ಬಾರಿ ಸೀರಿಯಸ್ ಆಗಿದೆ ಅಂತ ತಕೊಂಡಿರುವಂತದ್ದು ಅದು ಸ್ಯಾಂಡಲ್ವುಡ್ ಇರಬಹುದು ಅಥವಾ ಇನ್ನು ಗೋಲ್ಡ್ ವುಡ್ ಇರಬಹುದು ಯಾರೇ ಆಗಲಿ ಯಾರನ್ನು ಕೂಡ ಬಿಟ್ಟು ಇವತ್ತು ಇದರಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಪಕ್ಷ ಮಾಡಲ್ಲ ಬೊಮ್ಮಯ್ಯವರ ನೇತೃತ್ವ ಸರ್ಕಾರ ಬಾರಿ ಕಠಿಣವಾದಂತ ದಿಟ್ಟವಾದಂತ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತದೆ ರಾಜಕೀಯ ನಾಯಕರು ಅದರ ಬೆನ್ನ ಹಿಂದೆ ಇದ್ದರೂ ಕೂಡ ಈ ಬಾರಿ ಅವರ ಆಟಗಳು ನಡೆಯುವುದಿಲ್ಲ ಅವರ ಎಲ್ಲ ವಿಚಾರಗಳು ಹೊರಗೆ ತರುವಂತ ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಾಡುತ್ತದೆ ಒಬ್ಬ ಜನಪ್ರತಿನಿಧಿ ಆದಮೇಲೆ ನನಗೆ ಇನ್ನಷ್ಟು ಹೆಚ್ಚು ಅವಕಾಶ ಸಿಕ್ಕಿದ್ರೆ ಕೆಲಸ ಮಾಡಲಿಕ್ಕೆ ಒಳ್ಳೆದಾಗುತ್ತೆ ಅಂತ ಹೇಳುವಂತ ಭಾವನೆ ಸಾಮಾನ್ಯ ಒಬ್ಬ ಪಂಚಾಯತ್ ಸದಸ್ಯನಿಂದ ಹಿಡಿದು ಕೇಂದ್ರದಲ್ಲಿರುವಂತ ಒಬ್ಬ MP ವರೆಗೆ ಎಲ್ಲರಿಗೂ ಇರುತ್ತದೆ ಆದ ಕಾರಣ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಅವಕಾಶ ಸಿಕ್ಕಬೇಕು ಅಂತ ಹೇಳುವಂತ ಭಾವನೆಗಳನ್ನು ವ್ಯಕ್ತಪಡಿಸುವುದು ಇದು ಖಂಡಿತ ತಪ್ಪಲ್ಲ ಬಳಿಕ ಮಾತನಾಡಿದ ಪೀಣ್ಯ ಕೈಗಾರಿಕಾ ಪ್ರದೇಶನ ವಾರ್ಡ್ ಮಾಜಿ ಸದಸ್ಯೆ ಲಲಿತಾ ತಿಮ್ಮನಂಜಯ್ಯ ನಮ್ಮ ವಾರ್ಡಿನ ಜನತೆಗೆ ಹಬ್ಬದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಬಾಗಿನ ನೀಡುತ್ತಿದ್ದೇವೆ ನಮ್ಮ ವಾರ್ಡ್ನ ಜನರು ನಮ್ಮನ್ನು ಗೆಲ್ಲಿಸಿ 5 ವರ್ಷಗಳ ಕಾಲ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಬಾಗಿನವನ್ನು ನೀಡುತ್ತಿದ್ದೇವೆ ಅಂತ ತಿಳಿಸಿದರು ಅಲ್ಲಿನ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನ ನಾವು ಏನು ಬಾಗಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ನನ್ನ ನಾಗರಿಕ ಬಂಧುಗಳಲ್ಲಿ ನನ್ನ ಮತ ಬಾಂಧವರು ನನ್ನನ್ನು 5 ವರ್ಷ ಜಯ ಗಳಿಸಿ ನನಗೆ ಪ್ರೋತ್ಸಾಹ ಮಾಡಿ ನನ್ನನ್ನು ಒಬ್ಬಳು BBMP ಸದಸ್ಯೆಯಾಗಿ ಆಯ್ಕೆ ಮಾಡಿದರು ಅವರ ಕೃತಜ್ಞತೆ ಸಲುವಾಗಿ ಇವತ್ತಿನ ದಿನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ನಮ್ಮ ವಾರ್ಡಿನಲ್ಲಿ ಎಲ್ಲ ಅಕ್ಕ ತಂಗಿಯವರಿಗೆ ಮತ್ತು ನಮ್ಮ ತಾಯಂದಿಯವರಿಗೆ ಇವತ್ತಿನ ದಿನ ನಾವು ಬಾಗಿನ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ತಿಮ್ಮನಂಜಯ್ಯವರಾಗಿರ್ಬೋದು ಅಥವಾ ಲಲಿತಾ ತಿಮ್ಮನಂಜಯ್ಯ ನಾನಾಗಿರ್ಬೋದು ನಾವು ಉದ್ದೇಶಪೂರ್ವಕವಾಗಿ ಅಂದರೆ ನಮ್ಮನ್ನು ಈ ಸ್ಥಾನಕ್ಕೆ ತಂದು ನನ್ನ ಜನಗಳು ನಮ್ಮನ್ನು ಈ ಸ್ಥಾನದಲ್ಲಿ ಕೂಡಿಸಿದಾರಲ್ಲ ಅದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಹಬ್ಬನ ನಾವು ಇವಾಗ ನಮ್ಮ ಸದಾನಂದ ಗೌಡರು ಅಣ್ಣವರು ಹೇಳ್ತಾ ಇದ್ರು ಹಬ್ಬನ ನಮ್ಮ ನಮ್ಮ ಮನೆಯಲ್ಲೇ ಆಚರಿಸಿಕೊಳ್ಳುವುದಲ್ಲ ಎಲ್ಲ ಜನತೆಗಳ ಮಧ್ಯದಲ್ಲಿ ಆಚರಿಸಿಕೊಳ್ಬೇಕು ಅಂತ ಆ ರೀತಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರಿಗೂ ಸಹ ಯಾರ್ಯಾರು ವೋಟರ್ ಐಡಿ ಸಹ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಬಾಗ್ನನ ತಲುಪಿಸ್ತೀವಿ ಇವತ್ತೇ ಅಂತಲ್ಲ ಇನ್ನು 3 ದಿನ 4 ದಿನ ಈ ಕಾರ್ಯಕ್ರಮ ಇರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಸಹ ಇದನ್ನು ಬಂದು ತಗೊಳ್ಬೇಕು ಅಂತೇಳಿ ಜನಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾರಿಗೂ ಸಹ ಯಾರೇ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲ ಅವರಿಗೂ ಸಹ ನಮ್ಮ ಮನೆಗೆ ಬಂದಾಗ ನಾವು ಯಾವ ರೀತಿ ಇಲ್ಲಿ ಬಾಗಿನ ಕೊಡ್ತಾ ಇದ್ದೀವಿ ಅದೇ ರೀತಿ ಮನೆಯಲ್ಲೂ ಸಹ ಬಾಗಿನ ಕೊಡ್ತೀನಿ ಅಂಥೇಳಿ ಜನಗಳಲ್ಲಿ ಸಾರ್ವಜನಿಕರಲ್ಲಿ ಇನ್ನೊಂದು ವಿನಂತಿ ಏನಂದರೆ ಈಗ COVID-19 ನಾವು ನೋಡಿದ್ದೀವಿ ಹಿಂದೆ 2 ವರ್ಷ ಕಳೆದ 2 ವರ್ಷದಲ್ಲಿಂದ ನಾವು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡದೆ ಬಿಟ್ಬಿಟ್ಟಿದ್ವಿ ಯಾಕಂದರೆ ಸಾವು ನೋವುಗಳಲ್ಲಿ ಜನಗಳು ಒದ್ದಾಡ್ತಾ ಇದ್ರು ಈಗ ಸ್ವಲ್ಪ ಏನೋ ಕೋವಿಡ್ ನಮ್ಮ ಗಣೇಶನ ಕೃಪೆ ಇರ್ಬೋದು ಅಥವಾ ಗೌರಿ ಮಾತೆ ಕೃಪೆ ಇರ್ಬೋದು ಕೋವಿಡ್ ಸ್ವಲ್ಪ ತಣ್ಣಗಾಗಿದೆ ಅದಕ್ಕೋಸ್ಕರ ಜನಗಳಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಎಲ್ಲರೂ ಮಾಸ್ಕನ್ನ ಕಡ್ಡಾಯವಾಗಿ ಧರಿಸಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಅದಕ್ಕೋಸ್ಕರ ನಾವು ಅಷ್ಟೇ ಒಬ್ಬೊಬ್ಬರನ್ನ ಒಂದೊಂದು ಹಂತದಲ್ಲಿ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಮುನಿರಾಜು ದಾಸರಹಳ್ಳಿ ಮಂಡಲ BJP ಅಧ್ಯಕ್ಷ ಎನ್ ಲೋಕೇಶ್ TS ಗಂಗರಾಜು ಮಂಡಲ ಪ್ರಧಾನ ಕಾರ್ಯದರ್ಶಿ ಮಹೇಶ್ ವಿನೋದ್ ಗೌಡ BJP ಮುಖಂಡರಾದ ನಾರಾಯಣ್ ತಿಮ್ಮನಂಜಯ್ಯ ಸೇರಿದಂತೆ ಹಲವಾರು BJP ಮುಖಂಡರುಗಳು ಪಾಲ್ಗೊಂಡಿದ್ದರು ತಗ್ಗಿಕುಪ್ಪೆ ಶ್ರೀಧರ್ ಅಮೋಗ್ TV ನೆಲಮಂಗಲ ಇಂದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ನಿರ್ದೇಶಕ ಆದಿನಾರಾಯಣ ರೆಡ್ಡಿರವರಿಗೆ ಸನ್ಮಾನ ಹಾಗೂ ನಿವೃತ್ತ ಹಾಲು ಒಕ್ಕೂಟದ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಗುಡಿಪಂಡೆ ಪಟ್ಟಣದ ಗಜಾನಾಣ್ಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು
ಈ ಸಮಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಆದಿನಾರಾಯಣ ರೆಡ್ಡಿ ಮಾತನಾಡಿ ಹಾಲು ಒಕ್ಕೂಟದ ಕಚೇರಿಯ ನೂತನ ಕಟ್ಟಡ ನಿರ್ಮಾಣವನ್ನ ಶೀಘ್ರವಾಗಿ ನಡೆಸಲಾಗುವುದು ರೈತರು ಉತ್ತಮ ಗುಣಮಟ್ಟದ ಹಾಲನ್ನ ಉತ್ಪಾದಿಸಿ ಸಂಸ್ಥೆಯನ್ನ ಉಳಿಸಿ ರೈತರ ಯಾವುದೇ ಸಮಸ್ಯೆಗಳನ್ನು ನಿವಾರಿಸುವ ಜವಾಬ್ದಾರಿ ನಮ್ಮದು ಇಡೀ ಒಕ್ಕೂಟವೇ ನಿಮ್ಮ ಜೊತೆ ಇರುತ್ತದೆ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲದ ಇಂದು ರೈತರು ಹೈನುಗಾರಿಕೆ ಹಾಗೂ ಕುರಿ ಸಾಕಾಣಿಕೆಯಿಂದ ಪ್ರಗತಿ ಸಾಧಿಸಬಹುದಾಗಿದೆ ಹೀಗೆಂದು ಆದಿನಾರಾಯಣ ರೆಡ್ಡಿ ತಿಳಿಸಿದರು कार्यक्रम मतलू नमस्कार नम जिले जिले हईनगारिक नी जीवन पर्स्थिति नम जिले बंद याकंद्रे अंतर्जल पाता नमेंगे ಯಾವುದೇ ಶಾಶ್ವತವಾದ ಯೋಜನೆಗಳಿಲ್ಲ ನಮ್ಮ ಎರಡು ಜಿಲ್ಲೆಗಳಲ್ಲಿ ಅದರಿಂದ ತುಂಬಾ ಲಕ್ಷಾಂತರ ಜನ ನಮ್ಮ ಐದುಗಾರಿಕೆಯನ್ನು ನಂಬಿ ಜೀವನ ಮಾಡತಕ್ಕಂತ ಪರಿಸ್ಥಿತಿ ಬಂದಿದೆ 1914 ಸಹಕಾರ ಸಂಘಗಳಿಂದ 11 ಲಕ್ಷ ಲೀಟರ್ ಹಾಲು ಏನು ಎರಡು ಜಿಲ್ಲೆಯ ಹಾಲು 11 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಆದರೆ ಮಾರ್ಕೆಟಿಂಗ್ ತುಂಬಾ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ನಿಮಗೆಲ್ಲ ಗೊತ್ತಾಗಬೇಕು 2 ವರ್ಷದಿಂದ ಕೊರೋನಾ ಬಂದು ನಮಗೆಲ್ಲಾ ಮಾರ್ಕೆಟಿಂಗ್ ಮಾಡದಿರಾ ತುಂಬಾ ಕಷ್ಟ ಆಗಿದೆ ಯಾವುದೇ ಕಾರ್ಯಕ್ರಮ ಆಂಧ್ರ ಪ್ರದೇಶಕ್ಕೆ ಹಾಲು ನಿಂತೋಗಿದೆ ತುಂಬಾ ತೃಪ್ತಿ ಹೋಗ್ತಾ ಇತ್ತು ಅದು ಈ ನಡುವೆ ಚಾಲು ಆಗಿದೆ ಅದರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿ ನಮ್ಮ ಒಕ್ಕೂಟಗಳು ತುಂಬಾ ಲಾಸ್ ಆಗಿದೆ ನೀವು ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಇಷ್ಟ ಹೇಳೋದು ನೀವೆಲ್ಲರೂ ಸೇರಿ ಇಷ್ಟ ಇವಾಗ ಕ್ವಾಲಿಟಿ ಸ್ವಲ್ಪ ರೈಸ್ ಮಾಡಬೇಕು ಯಾಕಂದ್ರೆ ಪಾತಾಳಕ್ಕೆ ಇತ್ತು ನಮ್ಮ ತಾಲೂಕಿನ ಕ್ವಾಲಿಟಿ ಇವಾಗ ನಿಮ್ಮ ಸಹಕಾರದಿಂದ ನಿಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ತುಂಬಾ ಶ್ರಮೆಯಿಂದ ಕೊಚಿಮುಲಾ ವ್ಯವಸ್ಥಾಪಕ ಕೆಂಪರಾಜು ಮಾತನಾಡಿ ಸಂಸ್ಥೆ ಉಳಿಯಬೇಕಾದರೆ ಹಾಲಿನ ಗುಣಮಟ್ಟ ಕಾಯ್ದುಕೊಳ್ಳುವುದು ಕಡ್ಡಾಯ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಅನಿವಾರ್ಯ ಕೊಚಿಮುಲಾ ಭಾಗವಾಗುವ ಸಾಧ್ಯತೆ ಇದ್ದು ರೈತರು ಗುಣಮಟ್ಟದ ಹಾಲನ್ನ ಹೆಚ್ಚು ಉತ್ಪಾದಿಸಬೇಕು ಇಲ್ಲಿನ ಅನೇಕ ಡೈರಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ ನಮ್ಮ ಮುಂದಿರುವ ಅನೇಕ ಸಮಸ್ಯೆ ಸವಾಲುಗಳನ್ನ ಎದುರಿಸಿ ಸಂಸ್ಥೆಯನ್ನ ಬಲಗೊಳಿಸಬೇಕು ಎಂದರು ಈಗ ಜೋಳ ಎಷ್ಟು ಬೇಕು ಏನ್ ರೈಸ್ ಫಾರ್ಮ್ ಎಷ್ಟು ಬೇಕು ಸೋಯಾಬೀನ್ ಎಷ್ಟು ಬೇಕು ಇವೆಲ್ಲ ಸಮತೋಲನವಾಗಿ ಮಾಡಿದ್ರಿ ಅದರಲ್ಲಿ ಮಿನರಲ್ ಮಿಕ್ಸರ್ ಆಡ್ ಆಗಿರ್ತದೆ ಇದು ನಾವು ಕೊಡೋದು ಎಕ್ಸ್ಟ್ರಾ ಮಿನರಲ್ ಮಿಕ್ಸರ್ ಆ ಬ್ಯಾಗ್ ಅಲ್ಲಿ ಹಾಕಬೇಕಾದ್ರೆ ಪೆಲ್ಲೆಟ್ಸ್ ಮಾಡಿದಾಗ ಬಿಸಿ ಬರುತ್ತೆ ಆ ಬ್ಯಾಗ್ ನೀವು ಹಾಕಿದಾಗ ಅದರೊಳಗಡೆ ಹೊರದೋಗುವಂಥ ಚಾನ್ಸಸ್ಸು ಕರಗೋಗುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಅದನ್ನು ಹೊರಗಡೆ ಯೂಸ್ ಮಾಡಿ ಕೊಡ್ತಾ ಇರೋದು ಜನರಂದ್ರೆ ಅದು ಫೀಲ್ ಕೊಡ್ತೀವಿ ಸರ್ ಅವಾಗ ಜನರು ಕೊಟ್ಟರೆ ತಗೊಂಡೋಗ್ರಿ ಈಗ ಅದಕ್ಕೆ ಆ ಥರ ಪ್ಯಾಕ್ ಮಾಡಿ ತಗೊಂಡೋಗ್ತಾರೆ ತಾವು ಬೇಕಾದ್ರೆ ಅರಿವು ಕಾರ್ಯಕ್ರಮಗಳು ಸಹಿತ ಈಗ ಮಾಡ್ತಾ ಇದ್ದೀರಿ ಅರಿವು ಕಾರ್ಯಕ್ರಮ ನಮ್ಮಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರೆ ಈಗೇನು ನಿಮಗೆ ಫಾರ್ಡರ್ ವೆರೈಟಿ ಸಿಗ್ಬೋದು ಫೀಡ್ ಬಗ್ಗೆ ಆಗಿರ್ಬೋದು ಮಿನರಲ್ ಮಿಕ್ಸರ್ ಬಗ್ಗೆ ಆಗಿರ್ಬೋದು ಅಂಥ ಸಂಘಟನೆ ನೀವು ತೃಪ್ತಿ ಒಂದು ಕಡೆ ಅರಿವು ಕಾರ್ಯಕ್ರಮಗಳು ಬೇಕಾದ್ರೆ ಮಾಡಿಸ್ಬೋದು ನಮ್ಮ ಅಧಿಕಾರಿಗಳು ಸಹಿತ ಮಾಹಿತಿ ಕೊಟ್ಟಿದೆ ಅವ್ರಿಗೂ ಕರೆಸ್ಕೊಂಡು ಸಾಯಂಕಾಲ ಹೊತ್ತು ನೀವು ಆ ಉತ್ಪಾದಕರು ನೀವು ಮಾಡಿ ಮಿನರಲ್ ಮಿಕ್ಸರ್ ಸದ್ಬಳಕೆ ಯಾವ ಥರ ಮಾಡಬೇಕು ಹಸುವಿನಲ್ಲಿ ಕ್ಯಾಲ್ಸಿಯಂ ಅಂಶ ಹೋಗ್ತಾ ಇದ್ದಾಗ ನಾವು ಕ್ವಾಲಿಟಿ ಕೇಳೋಕ್ಕಾಗಲ್ಲ ಇನ್ನೇನು ರೈತರು ನೀರು ಹಾಕೋದಿಲ್ಲ ಕ್ವಾಲಿಟಿ ಕಡಿಮೆ ಆಗೋದಕ್ಕೆ ಮಿನರಲ್ ಮಿಕ್ಸರ್ ನಾವು ಬಳಸಲೇಬೇಕಾಗುತ್ತೆ ಅದು ಕೆಟ್ಟ ಆಹಾರ ಅಲ್ಲ ಕನ್ನಡದಲ್ಲೂ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ ಸೊ ಒಂದು ನಿಮ್ಗೆ ಏನು ರಿಯಾಯಿತಿ ದರದಲ್ಲೇ ಕೊಡ್ತಾ ಇದ್ದಾರೆ ಅದನ್ನು ಕೆಳಗಡೆ ಹಾಕ್ಬಿಟ್ಟು ಈಗ ಒಂದು ಫೀಡ್ ಹಾಕಬೇಕಾದ್ರೆ ಒಂದು ದೇಹದ ನಿರ್ವಹಣೆಗೆ ಒಂದು ಕೆ ಜಿ ಕೊಡಬೇಕು ಪ್ರತಿಯೊಂದು ಲೀಟ್ರಿಗೂ 400 ಗ್ರಾಮ್ ಕೊಡಬೇಕು 100 ಗ್ರಾಮ್ ಮಿನರಲ್ ಮಿಕ್ಸ್ ಅದು ಕೆಳಗಡೆ ಹಾಕಬೇಕು ಕೈ ಇರ್ತದೆ ಅದು ಮೇಲೆ ಹಾಕಬೇಕು ಕೆಳಗಡೆ ಹಾಕಿದಾಗ ಅದನ್ನು ಆರಾಮಾಗಿ ತಿನ್ನುತ್ತೆ ಅದನ್ನು ಸದ್ಬಳಕೆ ಮಾಡಬೇಕು ಕೇಳಬೇಕು ಕೆಟ್ಟ ವಸ್ತುನ ಬೇಗ ಇದಾಗುತ್ತೆ ಒಳ್ಳೆ ವಸ್ತುನ ಯಾರಿಗೂ ಮಾಡೋದಿಲ್ಲ ಇನ್ನು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹಾಗೂ ಸಿಪಿಎಂ ಮುಖಂಡ ಲಕ್ಷ್ಮೀನಾರಾಯಣ ಮಾತನಾಡಿ ಸರ್ಕಾರದ ಕುಮ್ಮಕ್ಕಿನಿಂದ ಅನೇಕ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣವಾಗುತ್ತಿವೆ ಹಾಲಿನಿಂದ ಅನೇಕ ಕುಟುಂಬಗಳು ಬದುಕು ಕಾಣುತ್ತಿವೆ ನಮ್ಮ ರೈತರ ಹಿತ ಕಾಪಾಡುತ್ತಿರುವ ಸರ್ಕಾರಿ ಸ್ವಾಮ್ಯದ ಹಾಲಿನ ಒಕ್ಕೂಟದ ಖಾಸಗಿರವರ ಪಾಲಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಸಹಕಾರಿ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕಾಗಿ ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾರೆ ಅಂತೇಳಿ
ಸರ್ಕಾರಿಗಳು ಸರ್ಕಾರಗಳು ಕೂಡ ಖಾಸಗೀಕರಣ ಹಂತ ಹಿಂದೆ ಓಡ್ತಾ ಇದೆ. ಸರ್ಕಾರಿ ಆಸ್ತಿಗಳನ್ನು ಜನರ ಆಸ್ತಿಗಳನ್ನು ಖಾಸಗೀಕರಣ ಮಾಡ್ತಾ ನಗದೀಕರಣ ಎಂಬ ಹೊಸ ಹೊಸ ಹೆಸರುಗಳನ್ನು ಕೊಡ್ತಾ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಖಾಸಗಿ ವ್ಯವಸ್ಥೆಗೆ ಕೊಡ್ತಾ ಇರೋ ಅಂತ ಈ ಸಂದರ್ಭದಲ್ಲಿ ಸಹಕಾರಿ ವ್ಯವಸ್ಥೆಯನ್ನು ನಾವು ಯಾಕೆ ಇವತ್ತು ಬಲಪಡಿಸಬಾರ್ದು? ಸಹಕಾರ ವ್ಯವಸ್ಥೆ ಅಂದರೆ ಏನು? ಸಹಕಾರ ವ್ಯವಸ್ಥೆಯನ್ನು ಅಂದಿನ ನೆಹರು ಸರ್ಕಾರ ಮತ್ತು ಈ ದೇಶದ ಜನ ಈ ದೇಶದ ಈ ದೇಶವನ್ನು ಕಟ್ಟಿದಂತಹ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಅಮೂಲ್ಯ ಜೀವಗಳನ್ನು ತ್ಯಾಗ ಮಾಡಿದಂತಹ ಜನ ಈ ದೇಶದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಇರಬೇಕು ಅಂತೇಳಿ ಆವತ್ತು ಏನು ಕನಸನ್ನು ಕಂಡ್ರು ಆ ಕನಸಿನ ಭಾಗವಾಗಿ ಮಿಶ್ರ ಆರ್ಥಿಕ ವ್ಯವಸ್ಥೆಯ ಭಾಗವಾಗಿ ಈ ದೇಶದಲ್ಲಿ ಸಹಕಾರಿ ವ್ಯವಸ್ಥೆ ರೂಪುಗೊಂಡಿತು. ಆದರೆ ಇವತ್ತು ಏನಾಗ್ತದೆ, ಜನರ ಸಹಭಾಗಿತ್ವವನ್ನು ದೂರ ಇಟ್ಟು ಕೇವಲ ಕೆಲವೇ ಜನ ಈ ದೇಶದ ಎಲ್ಲ ವ್ಯಾಪಾರಗಳನ್ನು ಕೆಲವರ ಕೈಲಿಕ್ಕೆ ಕೆಲವರ ಕೈಗಳಿಗೆ ಹೋಗ್ತಾ ಇರುವಂಥ ಅದರಲ್ಲೂ ಹೋಗ್ತಾ ಇರೋದಲ್ಲ ಈ ಸರ್ಕಾರಗಳೇ ಅವರ ಕೈಗಳಿಗೆ ನೀಡ್ತಾ ಇರುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಇದನ್ನು ನಾವು ದೊಡ್ಡ ಗಂಭೀರವಾಗಿ ಇನ್ನು ಈ ಸಮಯದಲ್ಲಿ ನೂತನವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಆದಿನಾರಾಯಣ ರೆಡ್ಡಿರವರನ್ನ ಸನ್ಮಾನಿಸಲಾಯಿತು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಹಾಲಿನ ಡೈರಿಯಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತರಾದ ಸಿಬ್ಬಂದಿಯನ್ನ ಕೂಡ ಇಲ್ಲಿ ಸನ್ಮಾನಿಸಿ ಚೆಕ್ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಾಲು ಒಕ್ಕೂಟದ ಶಿಬಿರ ಕಚೇರಿ ವ್ಯವಸ್ಥಾಪಕ ಡಾಕ್ಟರ್ ವೀರಭದ್ರರೆಡ್ಡಿ, ಟಿಎಪಿಸಿಎಂಎಸ್ ನಿರ್ದೇಶಕ ಚನ್ನಕೇಶವರೆಡ್ಡಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಣ್ಣ, ವಿಸ್ತೀರ್ಣ ಅಧಿಕಾರಿ ಧರಣಿ ಕುಮಾರ್, ಪದಾಧಿಕಾರಿಗಳು, ಹಾಲು ಪರೀಕ್ಷಕರು, ಕಾರ್ಯದರ್ಶಿಗಳು ಈ ಸಮಯದಲ್ಲಿ ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಗುಬ್ಬಿ ತಾಲೂಕಿನಲ್ಲಿ ಕಳೆದ ವಾರದಿಂದ ಈಚೆಗೆ ನಿರಂತರವಾಗಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಲು ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಸಾರ್ವಜನಿಕರು ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪಿಸಿದ್ದಾರೆ. ತಾಲೂಕಿನ ಕಡಬಾ ಗ್ರಾಮದ ದಂಡಿನ ಮಾರಮ್ಮ ದೇವಾಲಯ ಹುಂಡಿ ಹೊಡೆದು 2 ಲಕ್ಷಕ್ಕೂ ಅಧಿಕ ಹಣ ಹಾಗೂ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಕಳ್ಳವಾದ ಪ್ರಕರಣ ಕಳೆದ ರಾತ್ರಿ ನಡೆದಿದೆ. ಕಡಬಾ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮ ದೇವಾಲಯದ ಕಿಟಕಿ ಕಂಬಿಯನ್ನ ಯಂತ್ರ ಬಳಸಿ ಹುಂಡಿ ಕಳುವು ಮಾಡಿದ್ದು, ಅದಲ್ಲದೆ ದೇವಾಲಯದ ಆವರಣದಲ್ಲಿ ದೇವರಿಗೆ ವಾಮಾಚಾರ ಮಾಡಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣ ದೋಚಿ ಕಳ್ಳರ ಕೈಚಳಕ ತೋರಿಸಿದ್ದಾರೆ. ಅಲ್ಲದೆ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನ ಕದ್ದೊಯ್ದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗುಬ್ಬಿ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಳ್ಳತನ ಮತ್ತು ಜೂಜು ಪ್ರಕರಣಗಳನ್ನು ಹೆಚ್ಚಾಗಿದ್ದು ಪೊಲೀಸರ ವೈಫಲ್ಯವೇ ಕಾರಣ ಎಂದು ಪ್ರಜ್ಞಾವಂತ ನಾಗರಿಕರು ಆರೋಪಿಸಿದ್ದಾರೆ. ದಂಡಿನ ಮಾರಮ್ಮ ದೇವಾಲಯದ ಅರ್ಚಕ ಮೋಹನ್ ಮಾತನಾಡಿ, ಅವರು ಕಳೆದ ರಾತ್ರಿ ಸುಮಾರು 1.5 ಲಕ್ಷದಿಂದ 2 ಲಕ್ಷದಷ್ಟು ಹುಂಡಿ ಹಣವನ್ನ ಕಳ್ಳತನ ಮಾಡುವ ಜೊತೆಗೆ ಸಿಸಿಟಿವಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನ ತೆಗೆದುಕೊಂಡು ಹೋಗಿದ್ದು, ಈ ಹಿಂದೆ 2 ಬಾರಿ ಇದೇ ದೇವಾಲಯದಲ್ಲಿ ಕಳ್ಳತನ ಮಾಡುವ ಪ್ರಯತ್ನ ಮಾಡಿ ಸಾಧ್ಯವಾಗದೆ ವಾಪಸ್ ಹೋಗಿದ್ದರು. ಆದರೆ 3ನೇ ಬಾರಿಗೆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟು ಹುಂಡಿ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದರು. ಪ್ರಸಿದ್ಧ ದೇವಾಲಯ ದಂಡಿನ ಮಾರಮ್ಮ ಅಂತ ನಿನ್ನೆ ರಾತ್ರಿ ಬೆಳಗಿನ ಜಾವ 2:30 ರಿಂದ 3 ಗಂಟೆ ಒಳಗೆ ಕಿಟಕಿ ಕಂಬಿನ ಕಟ್ ಮಾಡಿ ವಾಮಾಚಾರ ಮಾಡಿ ನಿಂಬೆಣ್ಣೆ ಎಲ್ಲ ಹೊಡೆದು ಆ ಒಳಗಡೆ ಉಂಡಿಲಿದ್ದ ಒಂದು ಸುಮಾರು 1.5 ರಿಂದ 2 ಲಕ್ಷ ರೂಪಾಯಿ ಇರ್ಬೋದು ಕಳ್ಳತನ ಮಾಡ್ಕೊಂಡೋಗಿದ್ದಾರೆ. ಜೊತೆಗೆ CCTV ಫುಟೇಜು ಇರೋಂಥ ಹಾರ್ಡ್ ಡಿಸ್ಕನ್ನು ಕಳ್ಳತನ ಮಾಡಿದ್ದಾರೆ. ಅಲ್ಲ, ಯಾವ ಥರ ಇತ್ತು ಸರ್? ಎಲ್ಲಿ ಏನು ಮುಖಾಂತರ? ಒಳಗಡೆ ಕಿಟಕಿ ಕಂಬಿ ಕಟ್ ಮಾಡಿದ್ದಾರೆ, ಕಂಬಿ ಕಟ್ ಮಾಡಿ ಒಳಗಡೆ ಹೋಗಿದ್ದಾರೆ. ಕೆಳಗಡೆ ಉಂಡಿನೂ ಅಷ್ಟೇ, ಕಂಬಿ ಕಟ್ ಮಾಡಿ ವೆಲ್ಡಿಂಗ್ ಇದು ಮಿಷಿನಿಂದ ಕಟ್ ಮಾಡಿದ್ದಾರೆ. ಕಿಟಕಿ ಕೂಡ ಮಿಷಿನಿಂದಲೇ ಕಟ್ ಮಾಡಿದ್ದಾರೆ, ಮಿಷಿನಿಂದ ಕಟ್ ಮಾಡಿ ಒಳಗಡೆ ಹೋಗಿದ್ದಾರೆ. ಪಕ್ಕದಲ್ಲಿದೆ, ರೌಂಡ್ಸ್ ಬಂದಿಲ್ಲ ಅನಿಸ್ತದೆ. ನಿನ್ನೆ ರಾತ್ರಿ ಪೊಲೀಸ್ನವ್ರು ಯಾರು ಇರಲಿಲ್ಲ. ನಿನ್ನೆ ರಾತ್ರಿ ಅವರು ಚಂದ್ರಪ್ಪರು ಇರಲಿಲ್ಲ, ಇನ್ನೊಬ್ಬರನ್ನ ನಿಟ್ಟೂರ್ಗೆ ಹಾಕಿದ್ದಾರೆ. ಇನ್ನೊಬ್ರು ಇದ್ರು, ಅವರು ಇದ್ರೋ ಇಲ್ವೋ ಗೊತ್ತಿಲ್ಲ. ಕಡಬದ ಸ್ಟೇಷನ್ ಪಕ್ಕ ಮೇನ್ ರೋಡು ತುಂಬ ಓಡಾಡ್ತಾರೆ, ಹೆಂಗಾಗಿದೆ ಅನ್ನೋದು ಗೊತ್ತಿಲ್ಲ. ಬೆಳಗಿನ ಜಾವದಲ್ಲಿ ಆಗಿರೋದು.
ಬೆಳಗಿನ ಜಾವ ಆಗಿದೆ. ಒಟ್ಟಲ್ಲಿ ಈಗ ಬಂದು ಹೋಗಿದ್ರು, ದಪ್ಪದವರೆಲ್ಲ ಬಂದು ಹೋಗಿದ್ದಾರೆ. ಈಗ ಗುಬ್ಬಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ, ಅಲ್ಲಿಂದ ಇವರೆಲ್ಲ ಬರಬೇಕು. ಫಿಂಗರ್ ಪ್ರಿಂಟ್ ಇವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ. ಒಂದು 2 ಲಕ್ಷ ರೂಪಾಯಿ ಇತ್ತು ಅನಿಸುತ್ತೆ. ಇದು ಮೂರನೇ ಪ್ರಯತ್ನ, ಯಾಕೆ ಅದರಲ್ಲಿ 2 ಸರಿ ಪ್ರಯತ್ನ ಆಗಿತ್ತು, ಆದರೆ ಉಂಡಿ ಹೊಡೆಯೋಕ್ಕಾಗಿರಲಿಲ್ಲ. ಈ ಸರಿ ಕಟರ್ ತಂದು ಕುಯ್ದುಬಿಟ್ಟು ಉಂಡಿ ಹೊಡ್ಕೊಂಡು ಏನು ಅಂತ ಹೇಳಕ್ ಬರೋದಿಲ್ಲ ಸರ್. ಯಾಕೆಂದ್ರೆ ನಾವು ಯಾರ ಮೇಲೂ ಅನುಮಾನ ಪಡೋಕ್ಕಾಗಲ್ಲ. ಈ ಹೊಸಬ್ರು ಮಾಡಿದಾರಾ ಅಳುಬ್ರು ಮಾಡಿದಾರಾ ಗೊತ್ತಿಲ್ಲ. ನಾವು ಬೆಳಗ್ಗೆ ಬಂದರೆ ರಾತ್ರಿ ಬೀಗ ಹಾಕೊಂಡ್ರೆ ಇನ್ನು ಮತ್ತೆ 5:30 ಬರ್ತೀವಿ ಪೂಜಾರಿಗಳು. ಇನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಕೆಲವರು ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತರನ್ನ ತರದೆ ಜೇಬಿಗೆ ಕೈ ಹಾಕಿ ಹಣ ಪೀಕುವ ಅಧಿಕಾರಿಯನ್ನ ತಂದು ತಾಲೂಕಿನಲ್ಲಿ ಆಕ್ರಮಣ ನಡೆಯಲು ಕಾರಣವಾಗುತ್ತಿದೆ. ಇಂತಹ ಭ್ರಷ್ಟ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದರು. ಸುಮಾರು 2 ಬಾರಿ ನಾನಲ್ಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಗಮನಿಸ್ತಾ ಇದ್ದೀನಿ. ಮತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರುಗಳು ಕೂಡ ಎಚ್ಚರಿಸ್ತಕ್ಕಂಥದ್ದನ್ನ ಮಾಡಿದ್ದೀವಿ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಕೆಲವು ಪೊಲೀಸ್ ಇಲಾಖೆಗೆ ದಕ್ಷಿಣ ತಗೊಂಬಂದು ಹಾಕ್ತಕ್ಕಂಥದ್ದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಇಲ್ಲಿ ಅದಕ್ಷಿಣ ತಗೊಂಬಂದು ಹಾಕ್ಬಿಟ್ಟು ಅಲ್ಲಿ ಒಳ್ಳೆ ಕಾನೂನು ಸುವ್ಯವಸ್ಥೆ ಮಾಡಿ ಅಂತಂದರೆ ಎಲ್ಲಿ ಮಾಡಲಿಕ್ಕೆ ಸಾಧ್ಯ ಐತೆ? ಜನರಿಗೆ ಜೋಬಿಗೆ ಕೈ ಹಾಕಿ ತಾವೇ ದುಡ್ಡು ಕಿತ್ಕೊಂಡ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಇಲ್ಲಿ ಇಟ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ನಾವು ಸಾರ್ವಜನಿಕರಿಗೆ ರಕ್ಷಣೆ ಕೊಡಲಿಕ್ಕೆ ಆಗುತ್ತೆ? ಇಂಥ ಪರಿಸ್ಥಿತಿಯನ್ನು ಮಾಡಿರ್ತಕ್ಕಂಥವ್ರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಹೆಚ್ಚಿಗೆ ಆದರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಇದಾಗಲೇ ನಾನು ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಎಸ್ ಪಿ ಅವ್ರನ್ನ ಸರಿಪಡಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನೋಡ್ತೀವಿ, ಕಾದು ನೋಡ್ತಕ್ಕಂಥದ್ದು ಮಾಡ್ತೀವಿ. ಮತ್ತೆ ಏನು ಅರಗಲ ದೇವಿ ಗುಡ್ಡೆ ನರಸಿಂಹಮೂರ್ತಿ ಅಮೋಘ್ ಟಿವಿ ಗುಬ್ಬಿ. ಗಣೇಶೋತ್ಸವ ಆಚರಿಸಲು ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಹಬ್ಬಕ್ಕೆ ಬೆರಳೆಣಿಕೆ ಗಣಪತಿ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಆದರೆ ಕೊರೋನಾ 3ನೇ ಅಲೆ ಇರುವುದರಿಂದ ಕೈಗೆಟುಕುವಷ್ಟು ವ್ಯಾಪಾರವಿಲ್ಲದೆ ವ್ಯಾಪಾರಸ್ಥರು ಪರದಾಡುತ್ತಿದ್ದಾರೆ. ಅದರ ಕುರಿತು ಒಂದು ವಿಶೇಷ ವರದಿಯಲ್ಲಿದೆ ನೋಡಿ. ಶುಭ ಕಾರ್ಯ ಹಾಗೂ ಸರ್ಕಾರ ರಚನೆಯಂತಹ ಕೆಲಸಗಳಿಗೆ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸುತ್ತಿದ್ದ ಸರ್ಕಾರವೇ ಈಗ ಗಣಪತಿ ಹಬ್ಬಕ್ಕೆ ಷರತ್ತುಬದ್ಧ ಅನುಮತಿ ಕೊಟ್ಟಿದೆ. ಗಣೇಶ ಮೂರ್ತಿ ತಯಾರಿಕೆ ಹಾಗೂ ಮಾರಾಟವನ್ನೇ ನಂಬಿ ಜೀವನ ನಡೆಸುವ ಹಲವು ಕುಟುಂಬಗಳು ಜಿಲ್ಲೆಯಲ್ಲಿವೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗಳನ್ನು ಮಾರಾಟ ಮಾಡಿ ಅದರಿಂದ ಒಂದಷ್ಟು ಹಣ ಗಳಿಸುತ್ತಿದ್ದ ವ್ಯಾಪಾರಿಗಳು ಕೂಡ ಇದ್ದಾರೆ. ಕಳೆದ ವರ್ಷ ಕೋವಿಡ್ನಿಂದ ಮೂರ್ತಿ ತಯಾರಕರು ಹಾಗೂ ಮಾರಾಟಗಾರರು ಸಂಕಷ್ಟಕ್ಕೆ ಸಿಲುಕಿದರು. ಈ ವರ್ಷವೂ ಸಹ ಕೋವಿಡ್ನ 2ನೇ ಅಲೆಯ ಅಬ್ಬರ ಕಡಿಮೆಯಾಗಿದ್ದರೂ ಸೋಂಕಿನ ಹಾವಳಿ ಪೂರ್ಣವಾಗಿ ನಿಂತಿಲ್ಲ. ಹೀಗಾಗಿ ಸರ್ಕಾರ ಗಣೇಶೋತ್ಸವ ಆಚರಣೆಗೆ ಬ್ರೇಕ್ ಹಾಕಲು ಮುಂದಾಗಿತ್ತು. ಆದರೆ ಜನರ ಒತ್ತಾಯದ ಮೇರೆಗೆ ಸರ್ಕಾರ ಷರತ್ತುಬದ್ಧ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಮೂರ್ತಿ ತಯಾರಕರು ದೊಡ್ಡ ಗಾತ್ರದ ಮೂರ್ತಿಯ ಬದಲು ಸಣ್ಣ ಗಾತ್ರದ ಮೂರ್ತಿಗಳ ಮಾರಾಟಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಿವಿಧ ಭಾಗಗಳಲ್ಲಿ ಗಣೇಶ ಮೂರ್ತಿಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು. ಆಗಿದ್ದೀವಿ, ಆಗಿದ್ರೆ ವ್ಯಾಪಾರ ಇಲ್ಲ, ಏನಿಲ್ಲ. ನಾವು ಕೆಡ್ಡಲ್ ತಗೊಂಬಂದು ಇಲ್ಲಿ ಗಾಡಿ ಪೆಟ್ರೋಲ್ ತಗೊಂಬಂದು ಇದು ಮಾಡಿ ವ್ಯಾಪಾರ ಬಿಡಕ್ಕಾಗಲ್ಲ. ವರ್ಷ ವರ್ಷ ಮಾಡ್ತಾ ಇದ್ವಿ, ಇನ್ನು ಈ ವರ್ಷ ಹಾಕಿದ್ವಿ. ಏನೋ ದೇವರು ಗಣೇಶಪ್ಪ ಏನೋ ವ್ಯಾಪಾರ ಆದ್ರೆ ನಮಗೂ ಏನೋ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಅಲ್ಲ, ಲಾಸ್ಟ್ ವರ್ಷ ಆಗಲಿ, ಕೊರೋನಾ ಬಂದಾಗಿಂದ ನಿಮ್ಮ ಪರಿಸ್ಥಿತಿ ಆಗಿಲ್ಲ ಸರ್. ಇದು 3ನೇ ವರ್ಷ ಅಲ್ವಾ, 3ನೇ ಅಲೆ ಅಲ್ವಾ? ಇನ್ ಎಷ್ಟೇ ಅಲ ಬರುತ್ತಾ ಗೊತ್ತಿಲ್ಲ. ಅಲ್ಲ, ಇನ್ ಎಷ್ಟೇ ಅಲ ಇನ್ನ 3 ಆಯ್ತು, ಇನ್ 4ನೇ ಅಲ ಇನ್ ಯಾವಾಗ ಉತ್ಪತ್ತಿ ಆಗುತ್ತೆ ಗೊತ್ತಿಲ್ಲ. ನಾವು ಬಂಡವಾಳ ಹಾಕಿ ಇಷ್ಟೆಲ್ಲ ಬಂಡವಾಳ ಹಾಕಿ ನಾವು ಎಲ್ಲ ಮಾಡಿದೀವಿ, ಮಾಡಿದ್ರು ಇದಾಗ್ತಾ ಇಲ್ಲ. ಏನ್ ಕೊಂಡಿರೋದು? ನಾವು ಸೆಟ್ಟಲ್ ಹೋಗಿ ಅಲ್ಲಿಂದ ಟೆಂಪಲ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡ್ಕೊಂಡು ಊಟ ತಿಂದಿದ್ದು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂಡು ತಂದು ಹಾಕಿದ್ರಿ, ಜಾಗಕ್ಕೂ ಕಾಸು ಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ದೀವಿ. ಈ ವರ್ಷ ಹಿಂಗೆ ಆಗ್ಬಿಟ್ರೆ ನಾವು ಇನ್ನೇನು ಮಾಡೋದು? ಮೊದಲು ವ್ಯಾಪಾರಗಳು ಚೆನ್ನಾಗಿ ಈಗ ವ್ಯಾಪಾರ ಆಗ್ತಿಲ್ವಲ್ಲ, ಯಾಕೆ ಅಂತ? ಯಾಕೆ ಅಂದ್ರೆ ಈ ಕೊರೋನಾ 3 ಗ್ಲಾಸ್ ಲಾಸ್ಟ್, ಈ ವರ್ಷ ಲಾಸ್ಟ್ ಆದ್ರೆ ಒಳ್ಳೇದು. ಮುಂದಿನ ಸಾರ್ವಜನಿಕಕ್ಕೆ ಒಂದ್ ಸ್ವಲ್ಪ ಉಪಯೋಗ ಆಗುತ್ತೆ, ಕೂಲಿ ಮಾಡ್ಕೊಂಡು ತಿನ್ನೋರ್ಗೆಲ್ಲ. ನಾವ ಇಲ್ಲಿ ಅಲ್ಲ, ನಿಮ್ಗೆ ಏನ್ ತೊಂದರೆ ಆಗಿದೆ? ಏನ್ ನಮ್ಗೆ ವ್ಯಾಪಾರ ಆಗ್ತಾ ಇಲ್ಲ. ನಿಮ್ ಹೆಸರಂಟಿ? ನಮ್ಮ ಹೆಸರು ಲಕ್ಷ್ಮಿ ಅಂತ. ಕೊರೋನಾ ಬಂದಾಗಿನಿಂದ ಯಾರೂ ಸಹ ಹೊರಗೆ ಬಂದು ಯಾವ ಹಬ್ಬಗಳನ್ನು ಕೂಡ ಆಚರಣೆ ಮಾಡಿರಲಿಲ್ಲ. ಈಗ 3ನೇ ಅಲೆ ಇರುವ ಕಾರಣ ಗಣೇಶ ಮೂರ್ತಿಗಳನ್ನು ಕೊಳ್ಳುವುದಕ್ಕೆ ಜನಗಳು ಮುಂದಾಗಿಲ್ಲ. ನಾವು ಗಣೇಶ ಮೂರ್ತಿಯನ್ನು ಕೊಳ್ಳುವುದಕ್ಕೆ ಬಂದು ನೋಡುತ್ತಿದ್ದೇವೆ.
ಕೊಳ್ಳುವವರಿಲ್ಲದೆ ಬಿಕೋ ಎನ್ನುತ್ತಿದೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲದೆ ಸುಮ್ಮನೆ ಕುಳಿತಿದ್ದಾರೆ. ಕೊರೋನಾ ಟೈಮ್ ಹಬ್ಬ ಮಾಡಲಿಲ್ಲ, ಹೋದ ವರ್ಷನೂ ಮಾಡಿಲ್ಲ. ಏನು ಸಿಂಪಲ್ ಆಗಿ ಒಂದು ಗಿರಾಶ ರೇಟು ಕಮ್ಮಿ ಇದೆ, ಏನು ಸುಮಾರಾಗಿ ಮಾಡ್ತಾ ಇದ್ದೀವಿ. ಕೊರೋನಾ ಬೇರೆ, ಜನ ಸೇರಕ್ಕಿಲ್ಲ, ಏನಿಲ್ಲ, ವ್ಯಾಪಾರ ಇದೆ, ಎಲ್ಲ ರೇಟು ಜಾಸ್ತಿ. ಇದು ಕೇಳೋರು ಯಾರು ಕೇಳೋರ ಇಲ್ಲ. ನೀವು ಕೊಂಡೋಗಿ ಬಂದಿದ್ದೀರಲ್ಲ, ನಿಮ್ಗೆ ಏನು ಅನ್ನಿಸ್ತಿದೆ? ಎಲ್ಲ ಹಿಂಗೆ ಯಾರು ವ್ಯಾಪಾರ ಆಗಿಲ್ಲ, ಎಲ್ಲ ಹಂಗೆ. ಗಣೇಶ್ ಹೆಂಗೆ ಸೇಲ್ ಆಗ್ಬೇಕು? ಸರಿ ಆಯ್ತು. ಹೌದು, ಗಣೇಶ ಹಬ್ಬ ಅಂದರೆ ಸಾಕು, ಜನತೆ ಹೂವು ಹಣ್ಣು ತಿಂಡಿ ತಿನಿಸುಗಳನ್ನು ಕೊಳ್ಳಲು ಮುಗಿಬೀಳ್ತಾ ಇದ್ರು. ಅದು 2 ವರ್ಷಗಳ ಮುಂಚೆ. ಆದರೆ ಈಗ ಕೊರೋನಾ ಎಂಬ ಮಹಾಮಾರಿ ಸೋಂಕು ಬಂದಾಗಿನಿಂದ ಯಾವುದೇ ಹಬ್ಬವನ್ನು ಜನತೆ ಆಚರಿಸುತ್ತಿಲ್ಲ. ಚಿಕ್ಕಬಳ್ಳಾಪುರ ಸಾರ್ವಜನಿಕರು ಈಗ ಕೊರೋನಾ 3ನೇ ಅಲೆ ಭಯದಿಂದ ಯಾರು ಸಹ ಹೂವು ಹಣ್ಣು ಕೊಳ್ಳಲು ಮುಂದಾಗುತ್ತಿಲ್ಲ. ಚಿಲ್ಲರೆ ಅಂಗಡಿ ವ್ಯಾಪಾರಸ್ಥರು ಹೂವಿನ ಮಾರ್ಕೆಟ್ನಿಂದ ದುಬಾರಿ ಹಣ ಕೊಟ್ಟು ಹೂವನ್ನು ಕೊಂಡು ಮಾರಾಟ ಮಾಡಲು ಹಾಕಿಕೊಂಡಿದ್ದಾರೆ. ಆದರೆ ಹೂವನ್ನು ಕೊಳ್ಳಲು ಯಾರೂ ಬರ್ತಿಲ್ಲ. ಹಬ್ಬವನ್ನು ನಂಬಿಕೊಂಡು ಹೆಚ್ಚಿಗೆ ಹೂವನ್ನು ತಂದಿದ್ದೇವೆ, ಕೊಳ್ಳುವವರೇ ಇಲ್ಲ, ಹೂವಿನ ದರ ಕೂಡ ಜಾಸ್ತಿನೇ ಇದೆ ಅಂತ ಹೂವಿನ ವ್ಯಾಪಾರಸ್ಥ ತನ್ನ ಅಳಲನ್ನು ತೋಡಿಕೊಂಡ್ರು. ನಾನ್ ಫ್ರಾಸ್ಟಲ್ ಅವರು, ನಾವು ಎಲ್ಲ ಮಾರ್ಕೆಟ್ನಲ್ಲಿ ರೇಟ್ಗಳು ಸ್ವಲ್ಪ ರೇಟ್ಗಳು ಜಾಸ್ತಿ ಆಗೈತೆ. ಇಲ್ಲಿ ನೋಡಿದ್ರೆ ಜನ ಜಾಸ್ತಿ ಕೊಟ್ಟು ಯಾರು ತಗೊಳ್ತಾ ಇಲ್ಲ. 3ನೇ ಅಲೆಯಿಂದ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಅದರಲ್ಲಿ ರೋಗಗಳೆಲ್ಲಾನು 240-260 ರೂಪಾಯಿ ಮಾರ್ಕೆಟ್ ರೇಟು. ನಾವಿಲ್ಲಿ ತಂದು ಚಿಲ್ಲರೆ ಮಾರಬೇಕಂದ್ರೆ ಒಂದು 20-30 ರೂಪಾಯಿ ಜಾಸ್ತಿನೇ ಮಾರಬೇಕು. ಅದೂ ಆ ರೇಟ್ಗಳಿಗೆ ಜನ ಮೊನ್ನೆ ರೇಟ್ಗಳು ಕಡಿಮೆ ಇತ್ತು, ಅದೇ ರೇಟಾಗಿ ಕೇಳ್ತಾ ಇದ್ದಾರೆ. ಮಾರ್ಕೆಟ್ ನೋಡಿದ್ರೆ ಎಲ್ಲನೂ ರೇಟ್ಗಳು ಜಾಸ್ತಿ ಐತೆ. ಚೆಂಡು ಹೂವು 40-45 ರೂಪಾಯಿ ರೇಟು, ರೋಸ್ಗಳೆಲ್ಲ 240-260, ಚಾಮಂತಿ 100-120 ರೂಪಾಯಿ ಇದೆ. ಇಲ್ಲಿ 3ನೇ ಅಲೆಯಿಂದ ಸ್ವಲ್ಪ ಇದ್ದಾರೆ. ವ್ಯಾಪಾರಗಳೇನೋ ಸ್ವಲ್ಪ ಜಾಸ್ತಿ ಸ್ಲೋ ಆಗಿದೆ, ವ್ಯಾಪಾರ ಅಷ್ಟೇ ನಡೀತಾ ಇಲ್ಲ. ನಾವು ನೋಡಿದ್ರೆ ಸಾಲಗಳೆಲ್ಲ ಮಾಡಿಕೊಂಡು ಬಂದು ಮಾರಿ ಇಡ್ತಾ ಇದ್ದೀವಿ ಹೂವು, ಇಲ್ಲಿ ಹೋಗ್ತಾ ಇಲ್ಲ. ಅದರಿಂದ ನಮಗೂ ಸ್ವಲ್ಪ ಬಾಧೆ ಆಗಿದೆ. ಒಟ್ಟಾರೆ ಸರ್ಕಾರ ಒಂದು ಕಡೆ ಗಣೇಶ ಹಬ್ಬಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ಜನತೆಗೆ ಸಂತಸ ತಂದಿದ್ರೆ, ಇನ್ನೊಂದು ಕಡೆ ಕೊರೋನಾ 3ನೇ ಅಲೆ ಇರುವ ಕಾರಣ ಗಣೇಶ ಮೂರ್ತಿಗಳನ್ನು ಕೊಳ್ಳಲು ಸಾರ್ವಜನಿಕರು ಬಾರದೆ ವ್ಯಾಪಾರಸ್ಥರು ಹಾಕಿದ ಬಂಡವಾಳ ಸಿಗದೆ ಕೈ ಸುಟ್ಟುಕೊಳ್ಳುತ್ತಿರುವುದಂತೂ ಸತ್ಯ. ಎನ್ ಸತೀಶ್, ಚಿಕ್ಕಬಳ್ಳಾಪುರ, ಅಮುಗು ಟಿವಿ. ಯಾವುದೇ ಪ್ರಾಂತ್ಯದಲ್ಲಿ ಕೃಷಿ ಚಟುವಟಿಕೆ ಅಭಿವೃದ್ಧಿ ಆಗಬೇಕಾದರೆ ಶಾಶ್ವತ ನೀರಾವರಿ ಅತ್ಯಗತ್ಯ. ಅದೇ ರೀತಿ ಮಾಗಡಿ ತಾಲೂಕಿಗೆ ಹೇಮಾವತಿ ನದಿ ನೀರು ಹರಿಯಬೇಕು. ಈ ನೀರು ಹರಿಯಲು ಲಿಂಕ್ ಕ್ಯಾನೆಲ್ ಅತ್ಯಗತ್ಯ ಎಂದು ಮಾಜಿ ಶಾಸಕ ಬಾಲಕೃಷ್ಣ ಮಾಧ್ಯಮಗೋಷ್ಠಿ ನಡೆಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಹೀಗೆ ದೊಡ್ಡ ದೊಡ್ಡ ನೀರಿನ ಪೈಪ್ಗಳು, ರೈತ ಮುಖಂಡರ ಜೊತೆ ಮಾಜಿ ಶಾಸಕರ ಪ್ರೆಸ್ ಮೀಟ್. ಮಾಗಡಿ ಭಾಗಕ್ಕೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹೇಮಾವತಿ ನದಿ ನೀರು ಹರಿಸಬೇಕಾದರೆ ಲಿಂಕ್ ಕ್ಯಾನೆಲ್ ಅತ್ಯಗತ್ಯ. ತುಮಕೂರು ಭಾಗದ ಪ್ರತಿಷ್ಠೆಗೆ ಮಾಧುಸ್ವಾಮಿ ಲಿಂಕ್ ಕ್ಯಾನಲನ್ನು ಕೈಬಿಟ್ರು ಎಂದ ಮಾಗಡಿಯ ಮಾಜಿ ಶಾಸಕ ಬಾಲಕೃಷ್ಣ. ಹೌದು, ಮಾಗಡಿ ತಾಲೂಕಿನ ಮರೂರು ಹ್ಯಾಂಡ್ಪಾಸ್ಟ್ ಬಳಿಯ ಶಿವನಸಂದ್ರ ಬಳಿಯಲ್ಲಿ ಹೇಮಾವತಿ ನದಿ ನೀರಿಗೆ ಹೋರಾಟದ ಹಾದಿ ಹಾಗೂ ಬಹುದಿನಗಳ ಕನಸು ನನಸಾಗಬೇಕಾದರೆ ಲಿಂಕ್ ಕ್ಯಾನಲ್ಗೆ ಒತ್ತಾಯಿಸಿದರು. ನಂತರ ಮಾಜಿ ಶಾಸಕ ಬಾಲಕೃಷ್ಣ ಮಾತನಾಡಿ, 1918ರಿಂದ ಪ್ರಾರಂಭವಾದ ಹೇಮಾವತಿ ನದಿ ನೀರು ಹರಿಸಲು ಅಂದಿನ ಶಾಸಕ ಹೆಚ್.ಎಂ. ರೇವಣ್ಣ ಮನಸ್ಸು ಮಾಡಿದರು. ಹೈಪವರ್ ಸಮಿತಿ ಕೂಡ ರಚನೆಯಾಗಿತ್ತು. ನೀರಿಗಾಗಿ ಹೋರಾಟ ಮಾಡಿದ ಟಿ.ಎ. ರಂಗಯ್ಯ, ರೇವಣ್ಣ, ನಾಗೇಗೌಡ ಯೋಜನೆಯನ್ನು ರೂಪಿಸಿದರು. ಆದರೂ ಜಾರಿಯಾಗಿಲ್ಲ. ಸಂಸದ ಡಿ.ಕೆ. ಸುರೇಶ್ ಹೇಮಾವತಿ ನದಿ ನೀರಿಗೆ ಕಾಯಕಲ್ಪ ನೀಡಿದವರು. ಹೇಮಾವತಿ ಚಾನಲ್ನಲ್ಲಿ 2 ವಿಭಾಗವಿದೆ. ನಾಗಮಂಗಲ ಚಾನಲ್ ಹಾಗೂ ತುಮಕೂರು ಚಾನಲ್ 2 ವಿಭಾಗವಿದೆ. ಮಾಗಡಿಗೆ ಶ್ರೀರಂಗ ಏತ ನೀರಾವರಿ ಯೋಜನೆಗೆ 170 ಕಿಲೋಮೀಟರ್ ಹರಿಸಬಹುದು ಅಂತ ಯೋಜನೆಯಲ್ಲಿದೆ. 70 ಕಿಲೋಮೀಟರ್ ಇನ್ನೂ ಅವಶ್ಯಕತೆ ಹೆಚ್ಚಾಗಿದೆ. ಆದ್ದರಿಂದ ಈ ಯೋಜನೆಗೆ ಸ್ಥಳೀಯ ಶಾಸಕ ಎ. ಮಂಜುನಾಥ್ ಇಚ್ಛಾಶಕ್ತಿ ಕಾರ್ಯವೈಖರಿಯಲ್ಲಿ ಪ್ರದರ್ಶಿಸಬೇಕು, ಕೇವಲ ಮಾತಿನಲ್ಲಿ ಅಲ್ಲ ಅಂತ ಶಾಸಕ ಎ. ಮಂಜುನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೇಡ, ಎಚ್ ಡಿ ಕೆ ಅವ್ರ ಬಗ್ಗೆ ಮಾತಾಡೋದ್ಬೇಡ, ಯಾಕಂದರೆ ಅವರು ನಮ್ಮ ಒಕ್ಕಲಿಗರ ಆರಾಧ್ಯ ದೈವ. ಅವ್ರ ಬಗ್ಗೆ ನಾವೇನೋ ಮಾತಾಡಿದ್ರೆ ಜನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರು ನಮಗೆ ಶಕ್ತಿ ತುಂಬಲಿಲ್ಲ, ಅದು ನಮ್ಮ ಸಮಸ್ಯೆ. ನಮಗೆ ಶಕ್ತಿ ತುಂಬಿದ್ರೆ ಇಂಥವು 100 ಮಾಡಿಸ್ತಿದ್ದೊಬ್ಬಿ ತುಂಬಲಿಲ್ಲ ನಮಗೆ ಶಕ್ತಿ. ಹಾಂ, ಆಗಲಿಲ್ಲ, ಅದರಿಂದ ಆಯಿತು. ಆಮೇಲೆ ಈಗ ನಾನು ಆ ವಿಚಾರ 2007ರಲ್ಲಿ ಪ್ರಸ್ತಾಪ ಮಾಡಿದಾಗ ಇದೇ ನೀರಾವರಿ ತಜ್ಞ
ನೀರಾವರಿ ಅಂತಕ್ಕಂಥ ವ್ಯಕ್ತಿ ಕೈಲಿ ನನಗೆ ಮತ್ತು ಎಚ್ ನಿಂಗಪ್ಪನವರು ನಮ್ಮ ಕುಣಗಲ್ ನಿಂಗಪ್ಪನವ್ರು ಇಬ್ಬರಿಗೂ ಬಾಯಿ ಮುಚ್ಚಿದ್ರು, ಇದೇ ದೇವೇಗೌಡರು ಇದೇ ಕುಮಾರಸ್ವಾಮಿ ಅವತ್ತೊಂದು ಮೀಟಿಂಗ್ ಮಾಡಿದ್ರು, ಪಾಪ ನಿಂಗಪ್ಪನವ್ರಿಗೂ ಬಾಯಿ ಮುಚ್ಚಿ ಕಳಿಸಿದ್ರು. ಅದೇ ಸುರೇಶ್ ಗೌಡ ಗೆದ್ಬಿಟ್ಟು ತಂದ್ಬಿಟ್ಟ ನೀರು ನಾಲ್ಗೆ ಎಲ್ಲಿಗೆ ಯಬ್ಬೂರು ಕೆರೆನ ಗೂಳೂರು ಕೆರೆಗೋ. ಅವತ್ತು ನನಗೂ ನಿಂಗಪ್ಪನವ್ರು ಇಬ್ಬರಿಗೂ ಬಾಯಿ ಮುಚ್ಚಿದ್ರು ಇವರು. ಆ ನೀರಾವರಿ ತಜ್ಞ ಅವ್ನು ಅವ್ರು ಹೇಳ್ದಂಗೆ ಕೇಳೋ, ನಾವು ನೀರಾವರಿ ತಜ್ಞ ಅವ್ನು ಅವ್ರ ಹೆಸರೇ ನೀರಾವರಿ ಅಂತ. ಆ ದೇವೇಗೌಡರ ಕಾಲದಿಂದ ಮಡಿಕೊಂಡಿದ್ದವರು ಅವರು. ಅವ್ರು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾಗ ಅವ್ರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೆ ಸೆಕ್ರೆಟರಿ ಆಗಿದ್ದ ಅವನು. ಅದಾದಮೇಲೆ ಅವ್ರು ರಿಟೈರ್ಡ್ ಆದಮೇಲೆ ಕೂಡ ಅವನ್ನ ಆ ಪೋಸ್ಟಲ್ಲಿ ಇಟ್ಟಿದ್ರು ಅವ್ರು ನೀರಾವರಿ. ಅವ್ರು ಹೇಳ್ದ ನೀರಾವರಿ ತಜ್ಞ ಹೇಳ್ದಾಗ ನಾನೇನು ಮಾಡ್ಬೇಕಪ್ಪ? ಆದರೆ ನಾವು ಖಂಡಿತ ಅವರೊಟ್ಟಿಗೆ ಹೋಗ್ತೀವಿ ನಾವು. ಈಗ ಪಾಪ ಎಂ ಪಿ ಅವರು ಕೆ ಡಿ ಪಿ ಮೀಟಿಂಗಲ್ಲಿರ್ಬೋದು, ಬೇರೆ ಬೇರೆ ಸಭೆಯಲ್ಲಿ ಗಲಾಟೆ ಮಾಡಿ ಅವ್ರಿಗೂ ಮಾಧುಸ್ವಾಮಿಗೂ ವಾದ ವಿವಾದಗಳು, ಅವ್ರಿಗೂ ಬಸವರಾಜು ಎಂ ಪಿ ಅವ್ರಿಗೂ ವಾದ ವಿವಾದಗಳು ನಡೆದು ಅವರು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟವರೆ ನನಗೆ ಅವರು ಎಂ ಪಿ ಅವರು. ಇದನ್ನು ನಾವು ತಗೊಳ್ಳದೆ ಹೋದರೆ ನಮ್ಮ ರೈತರಿಗೆ ಉಳಿಗಾಲ ಇಲ್ಲ, ಕುಣಿಗಲ್ ರೈತರಿಗೂ ಅಷ್ಟೇ, ಮಾಗಡಿ ರೈತರಿಗೂ ಉಳಿಗಾಲ ಇಲ್ಲ. ಇದನ್ನು ನಾವು ತಗೊಳ್ಳೇಬೇಕು ಅಂತೇಳಿ ನನ್ನನ್ನು ಕರೆದು ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ತಿಳುವಳಿಕೆ ಕೊಟ್ಟಂಥವ್ರು ಅವರು ಎಂ ಪಿ ಅವರು. ಮುಖ್ಯಮಂತ್ರಿ ಭೇಟಿ ಮಾಡಿ ನಾವೆಲ್ಲ ಜೊತೆಲಿ ಹೋಗ್ತೀವಿ, ಉಸ್ತುವಾರಿ ಸಚಿವರು ಕರೆದ್ರೆ ನಾವೆಲ್ಲ ಜೊತೆಲಿ ಹೋಗ್ತೀವಿ. ನಮ್ಮ ನಿಯೋಗ ರೇವಣ್ಣವ್ರು ಇರ್ಬೋದು, ನಾವಿರ್ಬೋದು, ನಮ್ಮ ಪಕ್ಷದಿಂದ ಡಿ ಕೆ ಸುರೇಶ್ ಅವ್ರು ಇರ್ಬೋದು, ಶಿವಕುಮಾರ್ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಇದು ನಮ್ಮ ಬದುಕಿನ ಪ್ರಶ್ನೆ, ಇದು ನಮ್ಮ ತಾಲೂಕಿನ ರೈತರ ಬದುಕಿನ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವ್ರನ್ನು ಕರ್ಕೊಂಡು ಹೋಗ್ತೀವಿ ಕರೆದ್ರೆ. ಅಕಸ್ಮಾತ್ ಅವ್ರು ಏನಾರ ಮಾಡದೆ ಹೋದ್ರು, ಅವ್ರು ಹೋಗಿ ಅವ್ರು ಕರೀದೆ ಹೋದ್ರು, ನಾವೇ ನಮ್ಮ ಕಾಂಗ್ರೆಸ್ ನಿಯೋಗ ಹೋಗಿ ಮುಖ್ಯಮಂತ್ರಿಗಳನ್ನ ನೀರಾವರಿ ಸಚಿವರನ್ನ ಭೇಟಿ ಮಾಡ್ತೀವಿ, ನಾವೇ ಹೋಗ್ತೀವಿ. ಅದಕ್ಕೂ ಬಿ ಜೆ ಪಿ ಸರ್ಕಾರ ಜಾಣ ಕಿವುಡು ಪ್ರದರ್ಶನ ಮಾಡಿದ್ರೆ ನಮ್ಮದೇ ಆದಂಥ ರೀತಿಯಲ್ಲಿ ಉಗ್ರ ಹೋರಾಟ ನಮ್ಮ ಬದುಕು ಅಂತ ಹೇಳಿದೀವಲ್ಲ ಸ್ವಾಮಿ. ಇವಾಗ 5 ವರ್ಷ ಗ್ಯಾಪು, ನಾನು ಬಿಟ್ಬಿಟ್ರು 5 ವರ್ಷ ಗ್ಯಾಪು. 5 ವರ್ಷ ಗ್ಯಾಪ್ನಲ್ಲಿ ನಾನೇನು ಅಷ್ಟೊಂದು ಮೇಧಾವಿ, ಟಿ ಆರ್ ಅಂಗೇನವರಷ್ಟು ಮೇಧಾವಿ ಅಲ್ಲ ನಾನು. ಆ ಗ್ಯಾಪಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿ ನನಗೆ ಒತ್ತಡ ಹಾಕಲಿಕ್ಕೆ, ಅಂದರೆ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಆಗಲಿಲ್ಲ. ಅದಾದಮೇಲೆ 2007ರಲ್ಲಿ ಕುಮಾರಸ್ವಾಮಿ ಮೇಲೆ ಒತ್ತಡ ಹಾಕಿದ್ದೀನಿ ನಾನು. ಕುಮಾರಸ್ವಾಮಿ ಅವರೇ ಒಂದು ಸಭೆ ಕರೆದ್ರು ನೀರಾವರಿ, ಅದು ಹೇಳಿದ್ನಲ್ಲ ನಿಮಗೆ, ಅವ್ರು ಕರೆದು ನಮ್ಮ ಬಾಯಿ ಮುಚ್ಚಿಸ್ತಾರೆ, ಇದು ಬರೋದೇ ಇಲ್ಲ, ನೀರೇ ಬರೋಲ್ಲ, ನೀರೇ ಶಾರ್ಟೇಜ್ ಐತೆ, ಅಲ್ಲಿಗೆ ನೀರಿಲ್ಲ ಅಂತೇಳಿ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಈಗ ನಮ್ಮ ಯಜಮಾನನ ಮನಸ್ಥಿತಿ ಹಂಗಿದ್ದಾಗ ನಾವೇನು ಮಾಡೋದು? ಹಾಂ, ಅದು ಮಾಡದೆ ಹೋದ್ರೆ ಬ್ಯಾಕ್ವರ್ಡ್ ಫ್ರಮ್ ಪೊಲಿಟಿಕ್ಸ್. ನೋಡಿರಿ, ನನಗೆ ಇರ್ತಕ್ಕಂಥ ಇತಿಮಿತಿ ಒಳಗಡೆ, ನನಗಿರ್ತಕ್ಕಂಥ ಮನಸ್ಥಿತಿ ಒಳಗಡೆ ನಾನು ಮಾಡ್ಕೊಂಬಂದಿದ್ದೀನಿ. ನಾನು ಯಾವತ್ತೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದ್ದೀನಿ ವಿನ ಕಿಂಚಿತ್ತು ನಾನೊಂದು ರಿಯಲ್ ಎಸ್ಟೇಟ್ ಮಾಡಬೇಕು, ನಾನೊಂದು ಇದು ಮಾಡಬೇಕು, ನಾನು ಅದು ಮಾಡಬೇಕು ಅಂತ ಯೋಚನೆ ಮಾಡಿದವನೇ ಅಲ್ಲ. ಬಟ್ ನನಗೆ ಇದ್ದಂಥ ಶಕ್ತಿ ತುಂಬ ಕಡಿಮೆ, ಆ ಶಕ್ತಿ ಕೊಡೋಕ್ಕಾಗಲ್ಲ ಆ ಪಕ್ಷದಲ್ಲಿ ಅಂತಲೇ ಬಿಟ್ಟು ಬಂದಿದ್ದು ಆ ಪಕ್ಷನ. ಇದು ಅಧಿಕಾರಕ್ಕೆ ಬರೋಲ್ಲ, ಬರದೇ ಇದ್ರೆ ನಾನು ಅಂದ್ಕೊಂಡಿದ್ದು ಆಗಲ್ಲ, ಅಂದ್ಕೊಂಡಿದ್ದು ಆಗದೆ ಇದ್ಮೇಲೆ ಇಲ್ಲಿ ರಾಜಕಾರಣ ಆಗ್ಬೇಕು ನಮಗೆ. ಈಗ ನಾನು ಸೋತಿದ್ದೀನಿ, ಆದರೂ ಕೂಡ ಆ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ ನಾನು. ನಾನೇನಾರ ಧೃತಿಗೆಟ್ಟಿದ್ದೀನಾ? ನೋಡಿರಿ, ಇದು ಯಾವುದೋ ನೋಡಿರಿ, ರಾಜಕಾರಣ ಸ್ವಲ್ಪ ಸ್ಪರ್ಧೆ ಇದ್ದರೆ ಕೆಲಸಗಳಾಗ್ತವೆ, ರಾಜಕಾರಣ ಸ್ಪರ್ಧೆನೇ ಇಲ್ಲ ಅಂತಂದರೆ ಕೆಲಸ ಎಲ್ಲಾಗ್ತದೆ. ಈಗ ಕೇಳೋನೊಬ್ಬ ಇದ್ದರೆ ತಾನೇ ಆಳೋನು ಸರಿಯಾಗಿ ಆಳೋದು, ಕೇಳೋನೇ ಇಲ್ಲ ಅಂದರೆ ಆಳೋನೆಲ್ಲ ಆಳ್ತಾನೆ, ಅವ್ನು ಇಷ್ಟ ಬಂದಂಗೆ ಆಳ್ತಾನೆ. ಈಗ ನಾವು ಕೇಳೋ ಜಾಗದಲ್ಲಿದ್ದೀವಿ, ಕೇಳ್ತಾ ಇದ್ದೀವಿ, ನೀವು ಮಾಡಿರಿ, ನೀವು ನಮ್ಮನ್ನು ವಿಶ್ವಾಸ ತಗೊಳ್ಳಿ ಸ್ವಾಮಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ. ಪಕ್ಷನ ಇಲ್ಲದೆ ಇದ್ರೆ ಆಡಳಿತ ಪಕ್ಷ ನಿದ್ದೆ ಮಾಡ್ತದೆ, ಹಂಗೆ ನಾವು ವಿರೋಧ ಪಕ್ಷನ ಹೇಳ್ತಾ ಇದ್ದೀವಿ, ನೀವು ನಿದ್ದೆ ಮಾಡಿಬಿಡಿ, ಕೆಲಸ ಮಾಡಿ, ತೋರಿಸಿ ಜನಕ್ಕೆ, ತೋರಿಸಿ ಇದನ್ನು. ನೀವು ಇದನ್ನು ಇಲ್ಲಿಗಂಟ ತರೋ ಅವಶ್ಯಕತೆನೇ ಇರಲಿವಲ್ಲ. ಇದಾದಾಗಲೇ ನೀವೇ ಮಾಧುಸ್ವಾಮಿನ ಕನ್ವಿನ್ಸ್ ಮಾಡಿ ಅಥವಾ ನಿಮ್ಮ ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ಹಾಕಿ, ಇದೇ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಾರೆ, ಹಲವಾರು ಬಾರಿ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡ್ತಾರೆ, ಇದು ಒಂದು ಇಶ್ಯೂ ತೊಗೊಂಡು ಹೋಗ್ಬೋದಾಗಿತ್ತಲ್ಲ. ಇವರೇ ಶಾಸಕರೇ, ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತೊಗೊಂಬಂದು ಇದು ಒಂದು ಇಶ್ಯೂ ತೊಗೊಂಡು ಹೋಗಿ ಬೊಮ್ಮಾಯಿ ಮೇಲೆ ಮತ್ತು ಯಡಿಯೂರಪ್ಪನವ್ರ ಮೇಲೆ ಒತ್ತಡ ತರ್ಬೋದಾಗಿತ್ತಲ್ಲ. ಅನೇಕ ನೀರಾವರಿ ವಿಚಾರಗಳಿಗೆ ಹೋಗಿ ಚರ್ಚೆ ಮಾಡೋರಲ್ಲ ಯಡಿಯೂರಪ್ಪನ, ಇವರು ಬೊಮ್ಮಾಯಿ ಹತ್ರ ಮೊನ್ನೆ ಚರ್ಚೆ ಮಾಡೋರು, ಶಾಸಕರು ಕಾಣಲಿಲ್ಲ, ಎಲ್ಲೋಗಿದ್ರೆ ಗೊತ್ತಿಲ್ಲ. ಅವಾಗ ಬ್ಯಾಕ್ಗ್ರೌಂಡಲ್ಲಿ ಇದ್ದರು ಎಮ್ ಎಲ್ ಎಗಳಲ್ಲಿ, ಅಲ್ಲೋಗಿ ಇದನ್ನೇ ಈ ಇಶ್ಯೂನು ತೊಗೊಂಡು ಹೋಗೋದಾಗಿತ್ತಲ್ಲ. ಅಂದರೆ ನೋಡಿ, ಒಬ್ಬ ಮನುಷ್ಯನಿಗೆ ಈಗ ನನ್ನ ಹೊಟ್ಟೆ ನೋವು ಬಂತು, ಡಾಕ್ಟ್ರು ನನ್ನ ಬಾಡಿ ಅರ್ಥ ಮಾಡ್ಕೊಂಡಿದ್ರೆ ತಾನೇ ನನಗೆ ಎಲ್ಲಿ ಔಷಧಿ ಕೊಡ್ಬೇಕು ಅಂತ ಗೊತ್ತಾಗೋದು? ನನ್ನ ಬಾಡಿನೇ ಅರ್ಥ ಮಾಡ್ಕೊಳ್ದೆ ಹೋದರೆ ಡಾಕ್ಟ್ರು ಹೊಟ್ಟೆ ನೋವು ತಲೆನೋವು ಔಷಧಿ ಕೊಟ್ಬಿಟ್ರೆ ಅದು ಇಲ್ಲಿ ಪ್ರಾಬ್ಲಮ್ ಆಗಿರೋದು. ನನ್ನ ಬಾಡಿ ಅರ್ಥ ಮಾಡ್ಕೋಬೇಕು ಬುಡ್ರಯ್ಯಪ್ಪ, ಆಮೇಲೆ ನಡೆ ಹೇಳ್ತೀವಿ. ಆಮೇಲೆ ನೋಡಿರಿ, ಇದು ನನ್ನ ಹೋರಾಟ ಅಲ್ಲ, ನಮ್ಮ ಬದುಕುಗಾರ ರೈತರ ಹೋರಾಟ, ರೈತ ಸಂಘಗಳಿಗೆ ಈ ಒಂದು ಶಕ್ತಿ, ನೀವು ಮಾಡಬೇಕು ಇದನ್ನು, ನಿಮ್ಮ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಇದು ರಾಜಕೀಯ ಅಂತ ಕೆಲವರೆಲ್ಲ ಭಾವಿಸ್ತಾರಲ್ವ, ನಾವು ಹಿಂದೆ ನಿಮ್ಮ ಹಿಂದೆ ಇರ್ತೀವಿ. ರೈತ ಸಂಘದವರಿಗೆ ಹೋರಾಟ ತಗೊಳ್ಳಿ.
ಆಮೇಲೆ ಇದು ಆಗಿರೋವಂಥ ಕೆಲಸ ಆಗದೇ ಇರೋವಂಥ ಕೆಲಸ ಅಲ್ಲ, ಆಗಿರೋವಂಥ ಕೆಲಸನ ಅನುಷ್ಠಾನ ಮಾಡಬೇಕಷ್ಟೇ. ಆಗದೇ ಇದ್ದರೆ ಇದು ಇದೇನೋ ಸರ್ವೆ ಮಾಡ್ಬೇಕನ್ರಿ, ಇದು ರಿಪೋರ್ಟ್ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂದದೆ, ಟೆಕ್ನಿಕಲ್ ಫಿಸಿಬಿಲಿಟಿ ಐತೆ ಅಂತ ರಿಪೋರ್ಟ್ ಬಂದದೆ, ಇದು ಮಾಡಿದ್ರೆ ಮಾತ್ರ ಈ ಭಾಗಕ್ಕೆ ನೀರು ಬರಬೇಕು ಅಂತ ರಿಪೋರ್ಟ್ ಬಂದೈತೆ. ಆ ರಿಪೋರ್ಟ್ ಆಧಾರದ ಮೇಲೆ ಟೆಂಡರ್ ಕರೆದವ್ರೆ, ಆಲ್ರೆಡಿ ಹಣ ಇದೆ, ಹಣ ಇಟ್ಟವ್ರೆ 200 ಕೋಟಿನ, 600 ಕೋಟಿ ಎಸ್ಟಿಮೇಟ್ ಮಾಡಿ 200 ಕೋಟಿ ಹಣ ಇಟ್ಟವ್ರೆ ಇದಕ್ಕೆ ಸರ್ಕಾರನೇ. ದಯಾನಂದ್ ಸರ್, ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಧನಂಜಯ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮಣಿಗನಹಳ್ಳಿ ಸುರೇಶ್, ಶಿವರಾಜು, ಜಯರಾಮ್, ಬ್ಲಾಕ್ ಕಾಂಗ್ರೆಸ್ನ ಚಿಗಳೂರು ಗಂಗಾಧರ್, ವಿನಯ್ಗೌಡ, ರೈತ ಮುಖಂಡ ಗೋವಿಂದರಾಜು ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ಮಾಗಡಿ. ನಂದಿನಿ ಹಾಲಿನ ಬೂತ್ಗೆ ಕನ್ನ ಹಾಕಿರುವ ಕಳ್ಳನೋರ್ವ ಹಾಲಿನ ಬೂತ್ನೊಳಗಿದ್ದ ಇನ್ನಿತರ ಹಾಲಿನ ಉತ್ಪನ್ನಗಳನ್ನು ಬಿಟ್ಟು ಬೂತ್ನಲ್ಲಿದ್ದ ಜಾಮೂನು ಹಾಗೂ ಬಾದಾಮಿ ಪೌಡರ್ಗಳನ್ನು ಮಾತ್ರ ಕಳ್ಳತನ ಮಾಡಿ ಪರಾರಿಯಾದ ಘಟನೆ ನಡೆದಿದೆ. ಹೌದು, ನಗರದ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿರುವ ನಂದಿನಿ ಹಾಲಿನ ಬೂತ್ನಲ್ಲಿ ಕಳ್ಳತನವಾಗಿದೆ. ಬೂತ್ ಮಾಲೀಕ ಎಂದಿನಂತೆ ಬೆಳಗ್ಗೆ ಆಗಮಿಸಿ ಹಾಲಿನ ಬೂತ್ ತೆರೆದಾಗ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಅಂಗಡಿ ಮೇಲ್ಭಾಗದಲ್ಲಿರುವ ಕಬ್ಬಿಣದ ಸೀಟನ್ನ ಕಟ್ ಮಾಡಿ ಶೀಟನ್ನ ಬೆಂಡ್ ಮಾಡಿ ಒಳಗೆ ನುಗ್ಗಿರುವ ಕಳ್ಳರು ಹಾಲಿನ ಕೇಂದ್ರದಲ್ಲಿರುವ ನಂದಿನಿ ಬ್ರ್ಯಾಂಡ್ನ ವಿವಿಧ ರೀತಿಯ ಹಾಲಿನ ಪ್ಯಾಕೆಟ್ಗಳನ್ನ, ಮೊಸರು ಪ್ಯಾಕೆಟ್ಗಳನ್ನ, ಮಜ್ಜಿಗೆ ಸೇರಿದಂತೆ ವಿವಿಧ ಹಾಲಿನ ಉತ್ಪನ್ನಗಳು ಇದ್ದವು. ಅದ್ಯಾವುದನ್ನ ಮುಟ್ಟದೆ ಕಳ್ಳ ಕೇವಲ ಜಾಮೂನು ಹಾಗೂ ಬಾದಾಮಿ ಪೌಡರ್ ಪ್ಯಾಕೆಟ್ಗಳನ್ನ ಸೇರಿ ಸಾವಿರಾರು ರೂಪಾಯಿವರೆಗೂ ಇರುವ ಚಿಲ್ಲರೆ ಕಾಸುಗಳನ್ನ ಕಳ್ಳತನ ಮಾಡಿದ್ದಾನೆ. ಮತ್ತೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಯಾರೋ ಬಂದು ಸೀಟ್ ಎಲ್ಲ ಕಟ್ ಮಾಡಿಬಿಟ್ಟು ಅಂಗಡಿಯೊಳಗೆ ಬಂದು ಐಟಮ್ ಎಲ್ಲ ತಗೊಂಡು ಚಿಲ್ಲೆ ಇಕ್ಕಿದ್ರೆ ಚಿಲ್ಲೆ ಅದು 1,000 ರೂಪಾಯಿ ಇತ್ತು, ಅದು ಹತ್ಕೊಂಡೋಗವ್ರೆ ಎಲ್ಲ ಟೋಟಲ್ 10,000 ಕಟ್ಕೊಂಡು ಹೋಗವ್ರೆ. ಅದು ಯಾರು ಅಂತ ಕಂಪ್ಲೇಂಟ್ ಮಾಡಿದ್ವಿ, ಯಾರು ಅಂತ ಗೊತ್ತಿಲ್ಲ ನಮ್ಗೂ. ಅದು ಸ್ವಲ್ಪ ಪರಿಶೀಲನೆ ಮಾಡಿ ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಸ್ಬೇಕಂತ ನಮ್ಮಿಂದ ಮನವಿ ಕೊಡ್ತಿದ್ವಿ. ಮೊನ್ನೆ ಪಕ್ಕದಂಗಡಿಯಲ್ಲಿ 2 ಸತಿ ನಡೆದಿದೆ, ಬಟ್ ಪೊಲೀಸರಲ್ಲಿ ಏನೂ ಕೇರ್ ತಗೊಂಡಿಲ್ಲ ಇನ್ನೂ. ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತಗೋಬೇಕಂತ ನಮ್ಮ ಕಡೆಯಿಂದ. ಓಕೆ, ಪಕ್ಕದಲ್ಲೇ ಇರುವ ಹಾಪ್ಕಾಮ್ಸ್ನಲ್ಲೂ ಕೂಡ ಈ ಹಿಂದೆ ನಮ್ಮ ಅಂಗಡಿಗೂ 2 ಬಾರಿ ಕಳ್ಳರು ಡೋರನ್ನ ಮುರಿದು ಕಳ್ಳತನ ಮಾಡಿ ಹಣ ಮತ್ತು ಮೊಬೈಲ್ ಫೋನ್ ಕದ್ದು ಹೋಗಿದ್ದರು. ಆದರೆ ಇಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳು ಇಲ್ಲದೇ ಇರುವ ಕಾರಣ ಯಾರ್ಯಾರು ಬರ್ತಾರೋ ಹೋಗ್ತಾರೋ ಅನ್ನೋದು ಗೊತ್ತಾಗ್ತಿಲ್ಲ. ಪೊಲೀಸ್ ಇಲಾಖೆ ಈ ಭಾಗದಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಸಿದರೆ ಹಾಗೂ ಈ ತರಹದ ಘಟನೆಗಳ ನಡೆಯುವುದು ನಿಲ್ಲುತ್ತದೆ ಎಂದು ಪಕ್ಕದ ಅಂಗಡಿಯ ಮಾಲೀಕರು ವ್ಯಕ್ತಪಡಿಸಿದರು. ಏನಾಗಿತ್ತು? ನಮ್ದು ಫಸ್ಟ್ ಟೈಮು ಮೇಲ್ಗಡೆ ಶೀಟ್ ಕಟ್ ಮಾಡಿ ನಮ್ದು ಕೆಳಗಡೆ ನಿಂದು ಡ್ರೈ ಫ್ರೂಟ್ಸು ಚಿಲ್ಲರೆ ಐತಿ ಬೆಚ್ಕೊಂಡು ಹೋಗಿದ್ರು. ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳು ಆಯ್ತು ಅಷ್ಟೇ. ಸೈಡಲ್ಲಿ ಶೀಟ್ ಎಲ್ಲ ಬಿಟ್ಟು ಮೆಂಡು ಬಿಟ್ಟು ಒಳಗಡೆ ಬಂದು ಮೊನ್ನೆನೂ ಅಷ್ಟೇ ಚಿಲ್ಲರೆ ಕಾಸು, ಡ್ರೈ ಫ್ರೂಟ್ಸು, ಒಂದು ಮೊಬೈಲ್ ಕಟ್ಕೊಂಡು. ಈಗ ಏನಾಗಿದೆ ಅವ್ರದ್ದು? ಅವ್ರದ್ದು ಮೇಲಿಂದ ಶೀಟ್ ಕಟ್ ಮಾಡಿ ಇಳಿದು ಅವ್ರದ್ದು ಪಾಪ ನಂದಿನಿ ಪ್ಯಾಕೆಟ್ ಪ್ಯಾಕೆಟು ಜಾಮೂನು ಚಿಲ್ಲರೆ ಕಾಸು ಅವ್ರದ್ದು ಸೇಮ್ ನಮ್ಮ ಅಂಗಡಿಯಲ್ಲಿರೋ ಐಟಮ್ ಚಿಲ್ಲರೆ ಕಾಸು. ನಿಮ್ಮ ಹೆಸರು ಏನು? ಒತ್ತಾಯಿಸ್ತೀರಾ? ಏನ್ ಹೇಳ್ತೀರಾ ಅಂತ ಹಿಂಗಾಗಿದೆಯಲ್ಲ ಅದಕ್ಕೆ ಏನ್ ಹೇಳ್ತೀರಾ ಅಂತ? ಪೊಲೀಸ್ನವರು ತನಿಖೆ ಮಾಡಿ ಇದು ಮಾಡಬೇಕು ಅಂತ ಹೇಳ್ತೀರಾ, ಇಲ್ಲ ಸಿಸಿ ಕ್ಯಾಮ್ರಾ ಹಾಕ್ಬೇಕು ಅಂತ ಹೇಳ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಗರ ವ್ಯಾಪ್ತಿಯ ಇದೇ ಜಾಗದಲ್ಲಿ 2 ಬಾರಿ ಕಳ್ಳತನ ಪ್ರಕರಣ ನಡೆದಿದ್ದರೂ ಸಹ ನಗರಸಭೆ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಎಚ್ಚೆತ್ತು ಈ ಭಾಗದಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಸಿದರೆ ಸಾಕು ಎಂದು ಮಾಲೀಕರ ಒತ್ತಾಯವಾಗಿದೆ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.